ಪೂಜ್ಯ ಸ್ವಾಮೀಜಿಗಳು ಮಾಡಿರ್ತಕ್ಕಂತ ಕೆಲಸದ ಕಾರಣಕ್ಕೆ ಇವತ್ತು ಇಲ್ಲಿ ಸುತ್ತಮುತ್ತ ಇರ್ತಕ್ಕಂತ 200ಕ್ಕಿಂತ ಹೆಚ್ಚು ಸರ್ಕಾರಿ ಶಾಲೆಗಳ ಅಡ್ಮಿಷನ್ ಕೂಡ, ಪ್ರವೇಶಾತಿ ಕೂಡ, ಹಾಗೆ ಅಟೆಂಡೆನ್ಸ್ ಹಾಜರಾತಿ ಕೂಡ ಇವತ್ತು ಪ್ರೈವೇಟ್ ಶಾಲೆಗಳಿಗಿಂತ ಅದು ಜಾಸ್ತಿ ಆಗಿದ್ರೆ ನಾನು ಅನ್ಕೊಳ್ತೀನಿ. ಅದಕ್ಕೆ ಪೂಜ್ಯ ಸ್ವಾಮೀಜಿಗಳ ಶಕ್ತಿ ಮತ್ತು ಈ ಕ್ಷೇತ್ರದಲ್ಲಿ ಇರ್ತಕ್ಕಂತ ಅಗಾಧವಾಗಿರ್ತಕ್ಕಂಥ ಸಾಮರ್ಥ್ಯ ಅದೆರಡೂ ಕೂಡ ಅದಕ್ಕೆ ಸಾಮರ್ಥ್ಯ ಶಕ್ತಿ ತುಂಬಿದೆ ಅಂತ ಅನ್ಕೊಳ್ತೀನಿ. ನಮ್ಮ ದೇಶದಲ್ಲಿ ಸತ್ವ ಮತ್ತು ಕ್ಷಾತ್ರ, ಧರ್ಮ ಮತ್ತು ರಾಜಪರಂಪರೆ ಇವೆರಡು ಒಟ್ಟಿಗೆ ಸೇರಿದಾಗ ತುಂಬಾ ದೊಡ್ಡ ದೊಡ್ಡದಾಗಿರ್ತಕ್ಕಂತ ಬದಲಾವಣೆಗಳು ನಮ್ಮ ದೇಶದಲ್ಲಿ ಆಗಿದೆ. ವಸಿಷ್ಠ ವಿಶ್ವಾಮಿತ್ರರ ಜೊತೆ ರಾಮ ಲಕ್ಷ್ಮಣರು ಕೈ ಜೋಡಿದಾಗ ಈ ದೇಶದಲ್ಲಿ ರಾವಣನ ಸಂಹಾರ ಆಗುತ್ತೆ. ರಾಮಾಯಣ ಅಂತಕ್ಕಂಥ ದೊಡ್ಡ ಕಥೆ ನಮಗೆ ಸಿಗುತ್ತೆ. ಸಮರ್ಥ ರಾಮದಾಸರ ಮಾರ್ಗದರ್ಶನ ಶಿವಾಜಿಗೆ ಸಿಕ್ಕಿದಾಗ ಒಬ್ಬ ರಾಜ ಮಾತ್ರ ಆಗ್ಬೇಕು ಅಂತ ಅನೇಕ ಹೇಳುತ್ತಾ ಇರುವಾಗ ಶಿವಾಜಿ ಮಹಾರಾಜ ರಾಜ ಮಾತ್ರ ಆಗದೆ ಹಿಂದೂ ಸಾಮ್ರಾಜ್ಯವನ್ನ ಹಿಂದೂ ಪದಪದಶಾಹಿಯನ್ನ ಆತ ಸ್ಥಾಪನೆ ಮಾಡ್ತಾನೆ. ಸಮರ್ಥ ರಾಮದಾಸರ ಪ್ರೇರಣೆಯ ಕಾರಣಕ್ಕೆ ಹಕ್ಕ ಒಬ್ಬರಿಗೆ ಸ್ವಾಮಿ ವಿದ್ಯಾರಣ್ಯರ ಸಾಮರ್ಥ್ಯ ತೆಗೆದಾಗ ಆ ಕಾಲದಲ್ಲಿ ನವಾಬರ ನಿಜಾಮರ ಅತ್ಯಾಚಾರ ದೌರ್ಜನ್ಯ ತುಂಬಿರ್ತಕ್ಕಂಥ ಆಡಳಿತ ವಿರುದ್ಧ ವಿಜಯನಗರದ ಸಾಮ್ರಾಜ್ಯವನ್ನ ಹಕ್ಕ ಒಬ್ಬರು ಪ್ರಾರಂಭ ಮಾಡ್ತಾರೆ. ಸ್ವಾಮಿ ವಿದ್ಯಾರಣ್ಯರ ಪ್ರೇರಣೆಯ ಜೊತೆಗೆ ಅವರು ಆ ಅನ್ಯಾಯವನ್ನು ಸಂಹಾರ ಮಾಡೋದಲ್ಲದೆ ಈ ರಾಜ್ಯದಲ್ಲಿ ಪಕ್ಕದ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಮಹಾರಾಷ್ಟ್ರದಲ್ಲಿ ಆಂಧ್ರ ಪ್ರದೇಶದಲ್ಲಿ ಆತರ ವಿಸ್ತರಿಸಿಕೊಂಡಿದ್ದಂತ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತ ಹೇಗಿರ್ಬೇಕು, ಸಂಸ್ಕೃತಿ ಹೇಗೆ ಅರಳಬೇಕು, ಸಾಹಿತ್ಯ ಹೇಗೆ ನಿರ್ಮಾಣ ಆಗ್ಬೇಕು, ಧರ್ಮಕ್ಕೆ ಹೇಗೆ ರಾಜ್ಯ ಆಧಾರ ಆಗ್ಬೇಕು ಅನ್ನೋದಕ್ಕೆ ವಿಜಯನಗರ ಸಾಮ್ರಾಜ್ಯ ಬಹುದೊಡ್ಡದಾಗಿರ್ತಕ್ಕಂಥ ಉದಾಹರಣೆ ಆಗಿದೆ. ಚನ್ನಬಸವದೇವರ ಮಾರ್ಗದರ್ಶನದಲ್ಲಿ ಮದಕರಿ ನಾಯಕ ಹೈದರಾಲಿಯ ಎಲ್ಲ ಅನ್ಯಾಯಗಳನ್ನ ಆತ ಹದ್ದನ್ನ ಅಡಗಿಸ್ತಾನೆ. ಹಾಗೆಯೇ ಈ ದೇಶದಲ್ಲಿ ಧರ್ಮ ಆಡಳಿತದ ಜೊತೆಗೆ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಹೊಂದಿರತಕ್ಕಂಥ ಒಂದು ದೇಶ ಇದೆ. ಮಧ್ಯದಲ್ಲಿ ಯಾರ್ದೋ ಕೆಲವರು ಮಹತ್ವಾಕಾಂಕ್ಷೆಗೆ, ಇನ್ಯಾವುದೋ ಕೆಲವರು ಕುತಂತ್ರಗಳಿಗೆ ನಮ್ಮ ದೇಶದಲ್ಲಿ ಜಾತ್ಯತೀತತೆ ಸಂಘಟನೆ ಮಾಡತಕ್ಕಂಥ ಒಂದು ಭ್ರಮೆಯನ್ನ ನಮ್ಮೆಲ್ಲರ ಮನಸ್ಸಿನ ಮೇಲೆ ತೊಡಿರ್ತಕ್ಕಂಥ ಒಂದು ಪ್ರಯತ್ನವನ್ನ ಕೆಲವು ರಾಜಕೀಯ ಶಕ್ತಿಗಳು ಮಾಡ್ತವೆ, ಕೆಲವು ಬುದ್ಧಿಜೀವಿಗಳು ಮಾಡ್ತಾ ಇರ್ತಾರೆ. ನಿಜವಾದ ಅರ್ಥದಲ್ಲಿ ಆ ಜಾತ್ಯತೀತ ಇರ್ತದೆ ಅಲ್ಲ, ನಿಜವಾದ ಅರ್ಥದಲ್ಲಿ ಆ ಸಂಘಟನೆ ನಿಜವನ್ನ ಅದನ್ನೇನಾದ್ರೂ ಅಳವಡಿಸ್ಕೊಂಡ್ರೆ ಯಾರಿಗೂ ಏನು ಅಪಚಾರ ಇಲ್ಲ, ಯಾಕಂದ್ರೆ ಎಲ್ರಿಗೂ ಒಂದೇ ತರದ ಭಾವನೆ ಇರುತ್ತೆ. ಆದ್ರೆ ಆ ಜಾತ್ಯತೀತತೆ ಹೆಸರಿನಲ್ಲಿ ಸಿಕ್ಕಲಿರದೆಂಬ ಹೆಸರಿನಲ್ಲಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಒಳ್ಳೆಯ ಅಂಶಗಳನ್ನ ತೆಗೆದಾಕ್ತೀವಿ ಅಂತ ಪ್ರಯತ್ನ ಪಟ್ಟಾಗ ಸಮಾಜ ತನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅದನ್ನು ವಿರೋಧಿಸುತ್ತೆ. ಮತ್ತು ಈ ದೇಶದಲ್ಲಿ ಮನುಷ್ಯನ ಬದುಕಿನಲ್ಲೂ ಧರ್ಮನೇ ಆಧಾರ, ಅಧಿಕಾರದ ನಿರ್ವಹಣೆಗೂ ಧರ್ಮವೇ ಆಧಾರ, ಶಿಕ್ಷಣದ ವ್ಯವಸ್ಥೆಗೂ ಧರ್ಮವೇ ಆಧಾರ, ಸಂಸ್ಕಾರದ ವ್ಯವಸ್ಥೆಗೂ ಧರ್ಮವೇ ಆಧಾರ ಅನ್ನೋದನ್ನ ನಿಧಾನಕ್ಕೆ ಸಮಾಜ ಈ ದೇಶದಲ್ಲಿ ರಿಎಸ್ಟಾಬ್ಲಿಷ್ ಮಾಡುತ್ತೆ. ಕರ್ನಾಟಕದಲ್ಲಿ ವಿಜಯದಶಮಿ ದಿನ ಅನೇಕ ತಾಲೂಕು ಕೇಂದ್ರಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಬನ್ನಿ ಮುರಿತಾರೆ. ಆ ಬನ್ನಿ ಮುರಿಯ ಮೊದಲನೇ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಹತ್ತಾರು ತಾಲೂಕುಗಳಲ್ಲಿ ಅದೊಬ್ಬ ತಹಸೀಲ್ದಾರ. ಅಲ್ಲಿನ ಜನ ಮತ್ತು ಅಲ್ಲಿನ ಆಡಳಿತ ಎರಡೂ ಕೂಡ ಅದನ್ನು ತಹಸೀಲ್ದಾರ ಮಾಡಬೇಕು ಅಂತ ಹೇಳ್ತಾರೆ. ಕನ್ಯಾಕುಮಾರಿಯಲ್ಲಿ ನವರಾತ್ರಿ ದಿನ ಮೊದಲನೇ ಪೂಜೆ, ಆ ಮೊದಲನೇ ಪೂಜೆಗೆ ಹೋಗಿ ಪೂಜೆಗೆ ನಿಂತ್ಕೊಳ್ಳೋದು, ಆ ಪೂಜೆಗೆ ವಸ್ತುಗಳನ್ನ ತಗೊಂಡು ಹೋಗೋದು, ತಿರುವನಂತಪುರಂನ ಟ್ರೆಜರಿಯಿಂದ ಬಿಲ್ ಮಾಡಿ 2,000 ರೂಪಾಯಿ ತೆಗೆದು ಕನ್ಯಾಕುಮಾರಿಯ ಮೊದಲನೇ ಪೂಜೆಗೆ ತಗೊಂಡು ಹೋಗ್ತಾರೆ ಎಸ್ಪಿ ಮತ್ತು ಡಿಸಿ. ಆ ಎಸ್ಪಿ ಮತ್ತು ಡಿಸಿ ಮುಸಲ್ಮಾನ್ ಬೇಕಾದ್ರಾಗಿರ್ಲಿ, ಕ್ರಿಶ್ಚಿಯನ್ ಬೇಕಾದ್ರಾಗಿರ್ಲಿ, ಹಿಂದೂ ಬೇಕಾದ್ರೂ ಆಗಿರ್ಲಿ, ಯಾರು ಬೇಕಾದ್ರೂ ಆಗಿರ್ಲಿ, ಆದ್ರೆ ಶತಮಾನಗಳಿಂದ ತಿರುವನಂತಪುರದ ಎಸ್ಪಿ ಮತ್ತು ಡಿಸಿಗೆ ಕನ್ಯಾಕುಮಾರಿಯ ಪೂಜೆಗೆ ಮೊದಲನೇ ಪೂಜೆಗೆ ಅವ್ರ ಪೂಜೆಗೆ ಬೇಕಾಗಿರ್ತಕ್ಕಂಥ ವಸ್ತು ತಗೊಂಡವರು. ನಮ್ಮ ದೇಶದಲ್ಲಿ ಯಾವುದು ಇಂದು ಧರ್ಮವನ್ನು ಹೊರಗೆ ತೆಗೆಯಕ್ಕೆ ಯಾರು ಪ್ರಯತ್ನ ಪಟ್ಟರೂ ಆಗಲ್ಲ. ವಿಸ್ತಾರ ನ್ಯೂಸ್, ನಿಖರ ಜನಪರ.